ಈಶ್ವರು ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಜೇ ನಮಃ ಪತಂಜಲಿಗಳು ಅತ್ಯಂತ ಸ್ಪಷ್ಟವಾಗಿ ಸಾರಿ ಹೇಳಿದರು ಚಿತ್ತವು ಸುಮ್ಮನಾಗದೆ ಯೋಗವಿಲ್ಲ ಚಿತ್ತವು ಸುಮ್ಮನಾಗುವುದೇ ಯೋಗ ಚಿತ್ತ ವೃತ್ತಿ ನೀಡುವಂತಹ ಯೋಗ ಜೀವ ದೇವರು ಸೇರುವಾಗ ನಡುವೆ ಬೇರೆಯವರು ಇರಬಾರದು ಬೇರೆಯವರು ಯಾರು ಅಂದರೆ ಈ ಮನಸ್ಸು ಇದೇ ಮಧ್ಯೆ ಬರ್ತಾ ಇರುವಂಥದ್ದು ಈ ಕಡೆ ಜೀವನು ದೇವನನ್ನು ಸೇರಲಿಕ್ಕೆ ಕಾತರನಾಗಿದ್ದಾನೆ ಆ ಕಡೆಗೆ ದೇವನು ಜೀವನನ್ನು ಸೇರಿಸಿಕೊಳ್ಳಲಿಕ್ಕೆ ಕಾತರನಾಗಿದ್ದಾನೆ ಈರುವರ ನಡುವೆ ಸದಾ ಬಂದು ಕಾಡುವುದು ಮನಸ್ಸು ಈ ಮನಸ್ಸು ಸುಮ್ಮನಾಗಬೇಕು ಮನಸ್ಸು ಸುಮ್ಮನಾಗಬೇಕು ಚಿತ್ತ ವೃತ್ತಿ ನೀಡುವಂತಹ ಯೋಗ ಮನಸ್ಸಿನ ಮೌನ ಅದು ಯೋಗ ಒಂದು ವೇಳೆ ಮನಸ್ಸು ನೀರು ಅಂತಾದರೆ ಅದು ನದಿ ಅಂತಾದರೆ ಅದರ ಹರಿವಿಗೆ ತಡೆಯನ್ನು ಏರ್ಪಡಿಸಬೇಕು ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು ಈ ಮನಸ್ಸು ತಸ್ಕರ ಕಳ್ಳ ಅದು ನಮ್ಮ ಆತ್ಮಸಂಪತ್ತನ್ನೇ ಕದೀತದೆ ಅದು ನಮ್ಮ ನೆಮ್ಮದಿಯನ್ನೇ ಕದೀತದೆ ಅದು ಆ ತಸ್ಕರಣನ ಬಂಧನಕ್ಕೆ ಒಳಪಡಿಸ್ಬೇಕು ಸರಮನೆಯಲ್ಲಿ ಇಡಬೇಕು ಚಿತ್ತವೃತ್ತಿ ನಿರೋಧ ನಿರೋಧಕ್ಕೊಳಪಡಿಸ್ಬೇಕು ಈ ಮನಸ್ಸು ಹಾಗೆ ಚಂಚಿದ ಅನ್ನೋದಾದರೆ ಗಾಳಿಯನ್ನು ಕೊಳಲಿನ ಒಳಪಡಿಸಿ ಸುಶ್ರಾವ್ಯವಾದ ನಾದವಾಗಿ ಮಾರ್ಪಡಿಸುವ ಹಾಗೆ ಮನಸ್ಸನ್ನು ಆ ಮನಸ್ಸರ ನಾದಗಳನ್ನು ನೆಲೆಸಿ ಜೀವದೇವರ ನಾದವೇ ಕೇಳುವಂತೆ ಮಾಡಬೇಕು ಅಂತಾದರೆ ಅದಕ್ಕೊಂದು ಸಂಯಮನವನ್ನು ಏರ್ಪಡಿಸಬೇಕು ಒಟ್ಟಿನಲ್ಲಿ ಅದು ಸುಮ್ಮನಾಗಬೇಕು ಆ ಚಿತ್ತವೃತ್ತಿ ನಿರೋಧಾನದಕ್ಕೆ ಇನ್ನೊಂಚೂರು ಆಳಕ್ಕೆ ಹೋಗಿ ಚಿತ್ತವು ವೃತ್ತಿಗಳನ್ನು ತಗೊಳ್ಬಾರ್ದು ಚಿತ್ತ ಅಂದರೆ ಮೂಲ ಪ್ರಕೃತಿ ನಮ್ಮ ಮನಸ್ಸಿನ ಮೂಲ ರೂಪ ನಮ್ಮ ಮನಸ್ಸಿನ ದೇಹದ ಇಂದ್ರಿಯಗಳ ಈ ಎಲ್ಲವುಗಳ ಮೂಲ ಸ್ವರೂಪ ಅದು ಬೀಜ ಇದ್ದ ಹಾಗೆ ಅದು ಆ ಚಿತ್ತದಿಂದಲೇ ಎಲ್ಲವೂ ಬೆಳ್ಕೊಂಡಿದೆ ಇಂದ್ರಿಯಗಳು ಮನಸ್ಸು ಶರೀರ ಎಲ್ಲವೂ ಬೆಳೆದಿದೆ ಆ ಚಿತ್ತವು ಮುಂದಿನ ವೃತ್ತಿಗಳನ್ನು ತಾಳದಂತೆ ತನ್ನ ಮೂಲ ರೂಪದಲ್ಲಿ ನಿಲ್ಲುವಂತೆ ಮಾಡುವುದೇ ಮಾಡುವುದನ್ನು ಯೋಗ ಅಂತ ಕರೀತಾರೆ ಹಾಗಾಗಿ ಹೀಗೆಲ್ಲ ಆಗಬೇಕಲ್ಲ ಹೇಗದು ಚಿತ್ತವನ್ನು ಸುಮ್ಮನೆ ಹೇಗೆ ಅದು ಗೊತ್ತಾಯಿತು ಚಿತ್ತ ವೃತ್ತಿ ನಿರೋಧ ಯೋಗ ಅರ್ಥ ಆಯಿತು ಮನಸ್ಸು ಸುಮ್ಮನಾಗುವುದು ಅಂತ ಈ ಮನಸ್ಸು ಸುಮ್ಮನಾಗುವುದು ಹೇಗೆ ಸುಮ್ಮನೆ ಇರೋದಿಲ್ವಲ್ಲ ಅಂತ ಸುಮ್ಮನಿರುವಂತ ಹೇಳಿದ ಹಾಗೂ ಜೋರಲ್ಲ ಅದರ ಆಟೋಟಗಳು ಅಟಾಟೋಪಗಳು ಸುಮ್ಮನೆರಿಸಲು ಪ್ರಯತ್ನ ಮಾಡಿದಷ್ಟು ಮಾಡಿದಷ್ಟು ಹೆಚ್ಚಾಗ ಹೆಚ್ಚಾಗುವುದನ್ನೇ ಕಾಣ್ತೇವೆ ನಾವು ಹೇಗಪ್ಪ ಸುಮ್ಮನಿರಿಸುವುದು ಎನ್ನುವಾಗ ಅಷ್ಟಾಂಗಗಳು ಬಂದವು ಅದಕ್ಕೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿಗಳು ಈ ಎಂಟು ಉಪಾಯಗಳ ಮೂಲಕವಾಗಿ ಮನಸ್ಸನ್ನು ಸುಮ್ಮನಿರಿಸಬಹುದು ಎಂಟು ಉಪಾಯಗಳ ಸಲುವ ಉಪಾಯಗಳ ಮೂಲಕವಾಗಿ ಆದರೆ ಬಹಳ ಜವಾಬ್ದಾರಿ ಬೇಕು ಮನಸ್ಸಿನ ಮೇಲೆ ಬಲಾತ್ಕಾರ ಪ್ರಯೋಗ ಮಾಡುವಂತೆಯೂ ಇಲ್ಲ ಮನಸ್ಸನ್ನ ಸ್ವತಂತ್ರವಾಗಿ ಬಿಡುವಂತೆಯೂ ಇಲ್ಲ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಮನಸ್ಸನ್ನು ಹಾಗೆ ಬೆಳೆಸಬೇಕು ಹಾಗೆ ಬಳಸಬೇಕು ಮಕ್ಕಳಿಗೂ ಮನಸ್ಸಿಗೂ ಹೆಚ್ಚೇನು ವ್ಯತ್ಯಾಸ ಇಲ್ಲ ಮಕ್ಕಳು ಚಂಚಲ ಮನಸ್ಸು ಚಂಚಲ ಮತ್ತು ದಾರಿ ತಪ್ಪಿದರೆ ಮಕ್ಕಳು ಕೂಡ ಭವಿಷ್ಯ ಪೂರ್ತಿ ಅನರ್ಥಮಯ ಮನಸ್ಸು ಕೂಡ ಹಾಗೆ ದಾರಿ ತಪ್ಪಿದರೆ ಭವಿಷ್ಯ ಪೂರ್ತಿ ಅನರ್ಥಮಯ ಮಕ್ಕಳು ಹೇಗೆ ಸೂಕ್ಷ್ಮವೋ ಮನಸ್ಸು ಕೂಡ ಹಾಗೆ ಸೂಕ್ಷ್ಮ ಮಕ್ಕಳು ಮನಸ್ಸು ಒಂದೇ ರೀತಿ ನೀ ನೀವು ಯಾವ ತಂತ್ರವನ್ನು ಮನಸ್ಸಿಗೆ ನೀವು ಬಳಸಬೇಕು ಅದೇ ತಂತ್ರವನ್ನು ಮಕ್ಕಳಿಗೆ ಬಳಸಬೇಕು ಯಾವ ತಂತ್ರವನ್ನು ಮಕ್ಕಳಿಗೆ ಬಳಸಬೇಕು ಅದೇ ತಂತ್ರವನ್ನು ಮನಸ್ಸಿಗೆ ಬಳಸಬೇಕು ಅಂತ ಈಗ ನಮ್ಮ ಮಕ್ಕಳನ್ನು ಬಳಸೋ ಕ್ರಮ ಹೇಗೆ ಕೆಲವರದ್ದು ಕೇವಲ ದಂಡಪ್ರಯೋಗ ಅಂತ ಲಾಲಯ್ ಪಂಚವರ್ಷಾಣಿ ದಶವರ್ಷಾಣಿ ತಾಡೆಯಾಯ್ತು ಐದು ವರ್ಷ ಮುದ್ದು ಮಾಡೋದು ಹುಟ್ಟಿದ ಐದು ವರ್ಷ ಮತ್ತು ಹತ್ತು ವರ್ಷ ತಾಡೆಯ್ತ ಕೋಲೆ ಬಲಪ್ರಯೋಗ ಅಂತ ನೀವು ಕೂತಿದ್ ಸರಿ ಇಲ್ಲ ನಿಂತಿದ್ದು ಸರಿಯಲ್ಲ ಅಲ್ಲಿ ಹೋಗಬೇಡ ಇಲ್ಲಿ ಮುಟ್ಟಬೇಡ ಅದನ್ನು ಮಾಡಬೇಡ ಇದನ್ನು ನೋಡಬೇಡ ಇಡೀ ದಿನ ನಿರ್ಬಂಧ ಮಕ್ಕಳಿಗೆ ಮತ್ತೊಂದು ಚೂರೇ ಚೂರು ವ್ಯತ್ಯಾಸ ಆದರೂ ಕೂಡ ಪೆಟ್ಟು ಅಥವಾ ಬೈಗುಳ ಇದೊಂದು ಕ್ರಮ ಇನ್ನೊಂದು ಕ್ರಮ ಮಕ್ಕಳನ್ನು ಬಿಡೋದು ಅವ್ರ ಪಾಡಿಗೆ ಏನು ಮಾಡಿದ್ರು ಮಾಡಲಿ ಮಾಡಿದ್ದನ್ನು ಮಾಡಲಿ ಅವು ಏನು ತಿಂದರು ಏನು ಕುಡಿದ್ರು ಎಲ್ಲಿ ಹೋದರು ಏನು ಮಾಡಿದ್ರು ಅವ್ರನ್ನ ಕೇಳುವವರೇ ಇಲ್ಲ ತಡೆಯುವವರೇ ಇಲ್ಲ ಈ ಎರಡೂ ಪ್ರಕಾರಗಳಲ್ಲಿ ಮಕ್ಕಳು ಹಾಳಾಗ್ತಾರೆ ಎರಡೂ ಪ್ರಕಾರಗಳಲ್ಲಿ ಮಕ್ಕಳು ಹಾಳಾಗ್ತಾರೆ ಈಗ ಅತಿಯಾಗಿ ಬೇಯಿಸಿದರೆ ಅಕ್ಕಿಯನ್ನು ಸೀದು ಹೋಗ್ತದೆ ಅದು ಕರಟಿ ಹೋಗ್ತದೆ ಅದು ತಿನ್ನಲಿಕ್ಕೆ ಯೋಗ್ಯವಾಗಿರೋದಿಲ್ಲ ರುಚಿಯೂ ಕೆಡ್ತದೆ ಪರಿಮಳವೂ ಕೆಡ್ತದೆ ಆರೋಪಿಯಿಂದಲೇ ಆಗಲೂ ತಿನ್ನಲಿಕ್ಕೆ ಬರೋದಿಲ್ಲ ಅಂತ ತಿನ್ನಲಿಕ್ಕೆ ಗಟ್ಟಿ ಅದು ತಿಂದ ಮೇಲೆ ಅಜೀರ್ಣ ಹದವಾಗಿ ಬೇಯಬೇಕು ಅದು ಕರಗಿ ಹೋಗಬಾರ್ದು ಸೀದು ಹೋಗಬಾರ್ದು ಹಾಗಂತ ಪೂರ್ತಿ ಮೃದುತ್ವ ಬರಬೇಕು ಅದರಲ್ಲಿ ಒಂದು ಹದದಲ್ಲಿ ಬೇಯಬೇಕು ನೋಡಿ ಅದು ಹಾಗೆ ಮಕ್ಕಳನ್ನು ಬೆಳೆಸುವಾಗಲೂ ಕೂಡ ಒಂದು ಹದ ಬೇಕು ಹದ ಅಂದರೆ ಪೂರ್ತಿ ಸ್ವೇಚ್ಛಾಗ ಮಕ್ಕಳನ್ನು ಬಿಡೋದಲ್ಲ ಹಾಗಂತ ವಿಪರೀತ ನಿರ್ಬಂಧ ಮಾಡಿ ಉಸಿರು ಕಟ್ಟಿಸೋದು ಕೂಡ ಅಲ್ಲ ಅಂತ ಬೆಳೀಬೇಕಲ್ಲವು ಅಂತ ಒಂದು ಈಗ ಒಂದು ಚಿಕ್ಕ ಗಿಡ ನಾವು ನೆಟ್ಟಿರ್ತೇವೆ ಬೆಳೆಸ್ಬೇಕು ಅಂದರೆ ಸುತ್ತ ಅದಕ್ಕೊಂದು ಬೇಲಿಯನ್ನು ಕಟ್ತೇವೆ ನಾವು ಬೇಲಿ ಕಟ್ಟದಿದ್ದರೆ ಯಾವ್ದಾದ್ರು ಪ್ರಾಣಿಗಳು ಬಂದು ತಿನ್ಕೊಂಡು ಹೋಗ್ಬಿಡೋದು ಹೋಗ್ಬಿಡ್ಬೋದು ಬೇಲಿ ಕಟ್ಟೋದ ಬದಲಿಗೆ ಒಂದು ದೊಡ್ಡ ಪೆಟ್ಟಿಗೆಯನ್ನ ಗೋಚಿಟ್ಟರೆ ಅದರ ಮೇಲೆ ಗಿಡ ಬೆಳೆಯೋದೇ ಇಲ್ಲ ಒಳಗೆ ಸತ್ತು ಹೋಗ್ತದೆ ಅದೊಂದು ಹಾಗಾಗಿ ಆ ಬೇಲಿ ಕಟ್ಟುವಾಗ ಅದಕ್ಕೆ ಗಾಳಿ ಬೆಳಕು ಬರುವಂತೆ ಬೆಳೀಲಿಕ್ಕೆ ತೊಂದರೆ ಆಗದೆ ಇರುವಂತೆ ಹಾಗಂತ ಬೇರೆ ಪ್ರಾಣಿಗಳು ಬಂದು ತಿನ್ನದಂತೆ ನಾವು ಒಂದು ಜವಾಬ್ದಾರಿ ವಹಿಸ್ತೇವೆ ಅಂತ ಹಾಗೆ ಮಕ್ಕಳಿಗೂ ಕೂಡ ಬೇರೆ ಪ್ರಾಣಿಗಳು ಬಂದು ತಿನ್ಬಿಡ್ಬೋದು ಮಕ್ಕಳನ್ನ ಅಂತ ನಮ್ಮ ಮಕ್ಕಳನ್ನ ನಮ್ಮ ಮನೆಯ ಮಕ್ಕಳನ್ನ ಪಕ್ಕದ ಮನೆಯ ಪಕ್ಕದ ಊರಿನ ಪಕ್ಕದ ದೇಶದ ಅಥವಾ ಪಕ್ಕದ ಸಮಾಜದ ಯಾವುದೋ ಬೇರೆ ಪ್ರಾಣಿಗಳು ಬಂದು ಪ್ರಾಣಿಗಳಂತ ಮನುಷ್ಯರು ಬಂದು ತಿನ್ಕೊಂಡು ಹೋಗ್ಬಿಡ್ಬೋದು ಮಕ್ಕಳು ಹಾಳಾಗ್ಬೋದು ಅಥವಾ ಹೊರಗಿನ ವಾತಾವರಣದ ವಿಷ ಗಾಳಿ ಮಕ್ಕಳನ್ನ ನಾಶ ಮಾಡ್ಬೋದು ಅಂತ ದಾರಿ ತಪ್ಪಿಸ್ಬೋದು ಅಂತ ಹಾಗಾಗಿ ಒಂದು ಬೇಲಿ ಬೇಕು ಅದರೇನು ಎರಡು ಮಾತಿಲ್ಲ ಆದರೆ ಬೇಲಿ ಹಾಕುವಾಗ ಅದಕ್ಕೆ ಉಸಿರಾಡ್ಲಿಕ್ಕೆ ಜಾಗ ಬೇಕಲ್ಲ ಒಳಗಿರುವ ಸಸಿಗೆ ಅದಕ್ಕೆ ಗಾಳಿ ಬೆಳಕು ಬೇಕಲ್ಲ ಅದಕ್ಕೆ ಗಾಳಿ ಬೆಳಕು ಬೇಕು ಅನ್ನೋ ಜಾ ಬೇಕು ಮತ್ತು ಬೆಳಿಲಿಕ್ಕೆ ಜಾಗ ಬೇಕು ಅಂತ ಈಗ ಮೇಲೂ ಬೇಲಿ ಕಟ್ಟಿಬಿಟ್ರೆ ಆಗ ಬೆಳೆಯೋಕೆ ಕಷ್ಟ ಆಗ್ತದೆ ಅದಕ್ಕೆ ಬೆಳೆಯೋದು ಬೆಳೆಯೋದೇ ಆಗೋದು ಬೆಳೆಯುವ ಆ ದಿಕ್ಕಿನಲ್ಲಿ ಬೆಲೆಗೆ ಕಟ್ಟಬಾರದು ಒಂದು ಎಲ್ಲಿಂದ ತೊಂದರೆ ಬರ್ಬೋದು ಅಲ್ಲಿ ಮಾತ್ರ ಬೆಲೆಗೆ ಕಟ್ಟಬೇಕು ಹೊರತು ಬೆಳೆಯುವ ದಿಕ್ಕಿನಲ್ಲಿ ಬೆಳೆಯುವುದಕ್ಕೆ ಅವಕಾಶ ಇರಬೇಕು ಹೀಗೆ ತಾನೆ ಒಂದು ಸಸಿಯನ್ನು ಬೆಳೆಸುವ ಕ್ರಮ ಅಂತ ಮಕ್ಕಳನ್ನು ಬೆಳೆಸುವ ಕ್ರಮವೂ ಹಾಗೆ ಹಾಗೆ ಮನಸ್ಸನ್ನು ತಿದ್ದುವ ಕ್ರಮ ಕೂಡ ಹಾಗೆ ಗಿಡವ ಎಂದು ಬುಡವ ಕೀಳುವುದು ಸರಿ ಏನು ಗಿಡ ತಿದ್ದಿದ್ದಾನೆ ಅಂತ ಹೋಗಿ ಬುಡನ ಕಿತ್ತು ಬಿಟ್ಟರೆ ತಿದ್ದ ಪ್ರಶ್ನೆ ಇಲ್ಲ ಅಂತ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ತಮಾಷೆಗೆ ಹೇಳೋದನ್ನ ಕೇಳ ಕೇಳಿದ ನೆನಪು ನಮಗೆ ತಾತನಿಗೆ ಕೆಮ್ಮೆ ತಗೊಳ್ಳಿ ಫಾರಿಡಾರ ತಾತನೂ ಇಲ್ಲ ಕೆಮ್ಮು ಇಲ್ಲ ಎರಡು ಒಟ್ಟಿಗೆ ಪರಿಹಾರ ಅಂತ ಹಾಗಲ್ಲ ಅಂತ ಹಾಗಲ್ಲ ಅಂತ ಕೆಮ್ಮು ಮಾತ್ರ ಸಾಯ್ಬೇಕು ತಾತ ಉಳಿಬೇಕಲ್ಲ ತಾತ ಬದುಕಿ ಬಾಳ್ಬೇಕು ಇನ್ನೂ ಯಾಕೆಂದ್ರೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ತಾತ ಬೇಕು ಹಾಗಂತ ತಾತನಿಗೆ ಕೆಮ್ಮು ಇರಬಾರದು ಅಂತ ಹಾಗೆ ಮನಸ್ಸನ್ನು ತಿದ್ದುವ ಕ್ರಮ ಕೂಡ ಹಾಗೆ ಅಂತ ಬಲಪ್ರಯೋಗ ಸಲ್ಲ ಸ್ವೇಗೆ ಬಿಡುವುದು ಕೂಡ ಸಲ್ಲ ಈಗ ಮನಸ್ಸು ಹೇಳದಂತೆ ಮಾಡ್ತಾ ಹೋದರೆ ಮೂರೇ ದಿನ ಸಾಕು ನಾವು ನಾಶ ಆಗಲಿಕ್ಕೆ ಅಂತ ಅದರಷ್ಟಕ್ಕೆ ಅದನ್ನು ಬಿಟ್ಟು ಯಾಕೆಂದರೆ ಗೊತ್ತು ಗುರಿ ಇಲ್ಲದೆ ಮನಸ್ಸು ಎಲ್ಲೆಲ್ಲಿಯೋ ಅಲ್ಲದ್ರೆ ಹೋಗಿ ನಮ್ಮನ್ನು ಅಪಾಯಕ್ಕೀಡು ಮಾಡ್ತದೆ ಅದ್ರ ಹಿಂದೆ ನಾವು ಹೋದರೆ ಮನಸ್ಸು ಹೋದಂತೆ ನಾವು ಹೋಗ್ತಾ ಇದ್ರೆ ನಮ್ಮನ್ನು ಈಡು ಮಾಡ್ಬೋದು ಅಂತ ಹಾಗಾಗಿ ಒಂದು ಕಡಿಮೆ ಬೇಕು ಅಂತ ಕಡಿಮೆ ಬೇಕು ಅಂತ ಹಾಗಂತ ಎಲ್ಲೂ ಹೋಗಲಿಕ್ಕೆ ಬಿಡದೇ ಇದ್ದರೆ ಅದು ಕಂಬರಿ ಹೋಗ್ತದೆ ಒಂದು ರೀತಿಯಲ್ಲಿಂದ ಅದು ಒಂದು ರೀತಿ ಉದ್ರೇಕ ಕೊಡ್ತದೆ ಅದು ಪ್ರತಿಭಟನೆ ಮಾಡ್ತದೆ ಒಳಗೆ ಅಖಾಂಡ ತಾಂಡವವನ್ನು ಮಾಡ್ತದೆ ಅಂತ ಯಾವ ಕೆಲಸವೂ ಸರಿಯಾಗಿ ಮಾಡೋದಿಲ್ಲ ಅದು ರಾಮಚಾರ್ಯರು ಹೇಳ್ತಾ ನೆನಪು ನಮಗೆ ಏನಂದರೆ ಒಂದು ಕುದುರೆ ಇದೆ ನೋಡಿ ಗಾಡಿಗೆ ಕುದುರೆ ಕಟ್ತೇನೆ ನಾವು ಕುದುರೆ ಇದೆ ಆ ಕುದುರೆ ಏನು ಮಾಡಿದಾನೆಂದರೆ ಕುದುರೆಗೆ ಹೊಟ್ಟೆಗೂ ಹಾಕ್ತಾನೆ ಪ್ರತಿದಿನವೂ ಹುರುಳಿ ಹುಲ್ಲು ಹೊಟ್ಟೆಗೆ ನಾನು ಒಂದು ಚಾವಟಿನ ಇಟ್ಕೊಂಡಿದ್ದಾನ ಜೊತೆಯಲ್ಲಿ ಈಗ ಹೊಟ್ಟೆಗೆ ಹಾಕದೆ ಚಾವಟಿ ಒಂದನೇ ಪ್ರಯೋಗ ಮಾಡಿದರೆ ಕುದುರೆ ಗಾಡಿ ನಡೆಯೋದು ಹೋದ ಎಷ್ಟು ದಿವಸ ಎಳಿಬೋದು ಗಾಡಿ ಅನ್ನೋದು ಒಂದು ದಿವಸ ಗಾಡಿ ಬಿಡ್ತದೆ ಅಲ್ಲಿಗೆ ಅಷ್ಟೇ ಅಥವಾ ಹುಚ್ಚು ಕಟ್ಟಿ ಎಲ್ಲಿಂದ ಎಲ್ಲಿಗೂ ಎಳ್ಕೊಂಡು ಹೋಗಿ ಹೋಗಿ ರಥವನ್ನು ದಾರಿ ತಪ್ಪಿಸ್ತದೆ ಗಾಡಿಯನ್ನು ದಾರಿ ತಪ್ಪಿಸ್ತದೆ ಅದು ಹುಚ್ಚು ಕುದುರೆ ಆದಾಗ ಅಂತ ಹಾಗಾಗಿ ಎರಡೂ ಬೇಕು ಅಂತ ಹುರುಳಿ ಹುಲ್ಲು ಕೊಡಬೇಕು ಚಾವಟಿಯೂ ಬೇಕು ಚಾವಟಿಯನ್ನು ಯಾವಾಗಲೂ ಪ್ರಯೋಗ ಮಾಡೋದಲ್ಲ ಎದ್ದರೆ ಸಾಕು ಮುಟ್ಟಿಸಿದ್ರೆ ಸಾಕು ಎಷ್ಟೋ ಸತ್ತ ಕೆಲಸ ಆಗ್ತದೆ ಅಂತ ಯಾವಾಗಲೂ ನಾವು ಹೊಡಿಬೇಕು ಅಂತಿಲ್ಲ ಅಂತ ಎಲ್ಲೋ ಒಂದು ಸರ್ತಿ ಬಹಳ ಅಸ್ತವ್ಯಸ್ತ ಅಂದ್ಕೊಂಡಾಗ ಒಂದು ಪೆಟ್ಟಿ ಹೀಗಿರ್ತದೆ ಅಂತ ಗೊತ್ತಿರಲಿ ಅಂತ ಇನ್ನೊಂದು ಸರ್ತಿ ಪೆಟ್ಟಿ ಇಲ್ಲದೆ ಕೆಲಸ ಮಾಡಲಿಕ್ಕೆ ಬೇಕಾಗ್ತದೆ ಒಂದು ಸರ್ತಿ ಯಾವಾಗಲೂ ಪೆಟ್ಟು ಕೊಟ್ಟಿಟ್ರೆ ಇನ್ನೊಂದು ಸತ್ತಿ ಕೈ ಎತ್ತಿದ್ರೆ ಸಾಕು ನೋಡು ಅಂದರೆ ಸಾಕು ಅಂತ ಮಕ್ಕಳಿಗೂ ಕೂಡ ಹಾಗೆಂದು ಇಂದೋ ಒಂದು ದಿನ ಅತ್ಯಗತ್ಯವಾದಾಗ ದಂಡ ಪ್ರಯೋಗ ಮಾಡಿದರೆ ಹುಡುದೆಲ್ಲ ಸಮಯದಲ್ಲಿ ದಂಡ ಭೀತಿಯ ಕೆಲಸ ಮಾಡ್ತದೆ ಅಂತ ಕೈ ಎತ್ತಿದ್ರೆ ಸಾಕು ಅಂತ ಕಣ್ ಕೆಂಪು ಮಾಡಿದರೆ ಸಾಕು ಅಂತ ಅದೇ ನೀವು ಮೂರು ಹೊತ್ತು ಹೊಡಿತಾ ಇದ್ದರೆ ಹೊಡಿ ಇಂತವು ಮಕ್ಕಳು ಅಂತ ಅದು ಅಭ್ಯಾಸ ಇದೆ ಅಂತ ಹೊಡೆದ್ರೆ ಏನೀಗ ಅಂತ ಅದರಲ್ಲಿ ಏನು ವಿಶೇಷ ಏನೂ ಇಲ್ಲ ದಿವಸ ಸಿಗೋ ಅದು ಅಂತ ಹಾಗಾಗಿ ಹಾಗಾಗಬಾರ್ದದು ಅಂತ ಮನಸ್ಸಿನ ವಿಷಯಕ್ಕೂ ಕೂಡ ಅದು ಹಾಗಾಗಬಾರ್ದು ಮನಸ್ಸನ್ನು ಪ್ರೀತಿಯಿಂದ ತಿದ್ದಬೇಕಾಗ್ತದೆ ಮತ್ತು ಮನಸ್ಸನ್ನು ತಿದ್ದುವಾಗ ಮನಸ್ಸನ್ನು ಮುಟ್ಟದೆಯೇ ಸುತ್ತಮುತ್ತ ಮುಟ್ಟಿ ತಿದ್ದಬಹುದು ಅದೇ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅನ್ನುವಾಗ ಅದು ಅದೇ ಇದು ಅಂತ ಅದನ್ನು ಮುಂದಕ್ಕೆ ಅಭಿಷೇಕ ಬರ್ತೇವೆ ಅದು ಹೇಗಿರ್ತದೆ ಅದು ಆದರೆ ಈ ಎಂಟು ಅಂಗಗಳು ಹೇಗಿದೆ ಅಂದರೆ ಕೆಲವು ಅಂಗಗಳು ಮನಸ್ಸನ್ನೇ ಮುಟ್ತವೆ ಅದರಲ್ಲಿ ಮನಸ್ಸನ್ನೇ ತಿದ್ದುವಂಥ ಕೆಲಸ ಮಾಡ್ತೇವೆ ನೇರವಾಗಿ ಆದರೆ ಉಳಿದ ಅಂಗಗಳು ಮನಸ್ಸನ್ನು ಮುಟ್ಟದೆಯೇ ಮನಸ್ಸಿನ ಸುತ್ತಮುತ್ತ ಆದರೆ ಹಿಂದೆ ಮುಂದೆ ಸರಿ ಮಾಡೋ ಕೆಲಸ ಮಾಡ್ತವೆ ಅಂತ ಈಗ ಯಮ ಅಂದರೆ ಅಂತರೇಂದ್ರಿಯ ನಿ ಬಾಹ್ಯೇಂದ್ರಿಯ ನಿಗ್ರಹ ನಮ್ಮ ಹೊರಗನ್ನು ನಿಯಂತ್ರಣ ಮಾಡುವುದಕ್ಕೆ ಯಮ ಅಂತ ಹೆಸರು ನಮ್ಮ ಒಳಗನ್ನು ನಿಯಂತ್ರಣ ಮಾಡುವುದಕ್ಕೆ ನಿಯಮ ಅಂತ ಹೆಸರು ಯಮ ನಿಯಮ ಅಂದರೆ ಒಂದು ಬಹಿರಂಗದ ಸಂಯಮ ಇನ್ನೊಂದು ಅಂತರಂಗದ ಸಂಯಮ ಪ್ರಾಣಾಯಾಮ ಆಸನ ಅಂದರೆ ಶರೀರದ ಸಂಯಮ ಶರೀರದ ನಿಯಂತ್ರಣ ಪ್ರಾಣಾಯಾಮ ಅನ್ನುವಾಗ ಉಸಿರಿನ ನಿಯಂತ್ರಣ ಈ ನಾಲ್ಕರಲ್ಲಿ ಮೂರು ಮನಸ್ಸನ್ನು ಮುಟ್ಟದೇ ಕೆಲಸ ಮಾಡ್ತದೆ ಅಂತ ಯಮ ಅನ್ನುವಾಗ ಅದು ಶರೀರ ಮತ್ತು ಇಂದ್ರಿಯಗಳ ಮೇಲೆ ಕೆಲಸ ಮಾಡ್ತದೆ ಮುಖ್ಯವಾಗಿ ಇಂದ್ರಿಯಗಳ ಮೇಲೆ ಕೆಲಸ ಮಾಡ್ತದೆ ಯಮ ಅನ್ನೋದು ಹಾಗೆ ನೀವು ಆಸನ ಅನ್ನುವಾಗ ಶರೀರದ ಮೇಲೆ ಕೆಲಸ ಮಾಡ್ತದೆ ಅಂತ ಕೂತು ಹಾಗೆ ಕೂತ್ಕೊಂಡಿರೋ ಅಲ್ಲಾಡಬೇಡ ಪ್ರಾಣಾಯಾಮ ಉಸಿರಿನ ಮೇಲೆ ಕೆಲಸ ಮಾಡ್ತದೆ ಅಂತ ಉಳಿದವುಗಳು ಮನಸ್ಸಿನ ಮೇಲೆ ಕೆಲಸ ಮಾಡ್ತವೆ ಉಳಿದ ಕೆಲವುಗಳು ಮನಸ್ಸಿನ ಮೇಲೆ ಕೆಲಸ ಮಾಡ್ತವೆ ಅಂದರೆ ಮನಸ್ಸನ್ನು ಮುಟ್ಟದೇ ನಿಯಂತ್ರಣ ಮಾಡಬೇಕು ಮತ್ತು ಒಂದೇ ಸತ್ತಿ ಮನಸ್ಸಿಗೆ ಕೈ ಹಾಕಬಾರ್ದು ಅಪಾಯ ಅದು ಅಂತ ಒಂದೇ ಸತ್ತಿ ಮನಸ್ಸಿಗೆ ಹಾಂ ಕೂರು ಅಂದರೆ ಕೂತ್ಕೊಳ್ಳೋದ್ರ ಬದಲಿಗೆ ಅಲ್ಲಿ ಹಾರಾಡುತ್ತೆ ಅದು ಅಂತ ಹಾಗಾಗಿ ಮುಟ್ಟದೇ ನಿಯಂತ್ರಣ ಮಾಡುವಂಥ ಟೆಕ್ನಿಕ್ಗಳು ಅಂಥ ಉಪಾಯಗಳು ಅಲ್ಲಿದ್ದಾವೆ ಚಾಣಕ್ಯನ ಒಂದು ಕಥೆ ನೆನಪಾಗ್ತದೆ ನಮಗೆ ಚಾಣಕ್ಯ ಚಾಣಕ್ಯ ಚಂದ್ರಗುಪ್ತರು ಯಾವುದೋ ಒಂದು ದಂತಕಥೆಯಲ್ಲಿ ಹೇಳ್ತಾ ಇರುವಂಥದ್ದು ನಾವು ಒಂದೇ ಸರ್ತಿ ನಂದರನ್ನು ನಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ನಂದರನ್ನು ಅವಸಾನಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ಒಂದು ಸೈನ್ಯ ಕಟ್ಟಿ ಹೋಗಿ ನೇರ ಮಗಧದ ಮೇಲೆ ದಾಳಿ ಮಾಡಿದರು ಆದರೆ ಮಗಧದ ಸೈನ್ಯ ಬಹಳ ಬಲಿಷ್ಠವಾಗಿತ್ತು ಹಾಗಾಗಿ ಯುದ್ಧಕ್ಕೆ ಎಲ್ಲಿ ಕದಿ ಪಲಾಯನ ಮಾಡಬೇಕಾಯಿತು ಅವರು ಪಲಾಯನ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾಗ ಇದೆಲ್ಲ ದಂತಕಥೆಗಳು ಅದರ ತತ್ವ ಇದೆ ಇದರಲ್ಲಿ ಹಾಗಾಗಿ ಹೇಳ್ತಾ ಇರುವಂಥದ್ದು ತಲೆ ತಪ್ಪಿಸ್ಕೊಂಡು ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ರಾತ್ರಿಯನ್ನು ಯಾವುದೋ ಒಂದು ಮನೆಯಲ್ಲಿ ಕಳೀತಾರೆ ಆಶ್ರಯ ಪಡ್ಕೊಳ್ತಾರೆ ಅದೊಂದು ಮನೆಯಲ್ಲಿ ಆ ಮನೆಯಲ್ಲಿ ಒಂದು ಅಜ್ಜಿ ಒಂದು ತಾಯಿ ಮತ್ತು ಒಂದು ಮಗು ಇರ್ತಾರೆ ಅವರಿಗೆ ಈ ಚಾಣಕ್ಯ ಚಂದ್ರಗುಪ್ತ ಯಾರು ಅಂತೂ ಗೊತ್ತಿಲ್ಲ ಇವ್ರು ಯಾರೋ ದಾರಿ ಹೋಗರಾಗಿ ಹೋಗಿ ತಲೆ ಮರೆಸ್ಕೊಂಡು ಮಾರು ವೇಷದಲ್ಲಿ ಅಲ್ಲಿ ಹೋಗಿ ಆಶ್ರಯ ಪಡ್ಕೊಂಡಿದ್ದಾರೆ ಅಲ್ಲಿ ಆ ತಾಯಿ ಗಂಜಿ ಬಿಡಿಸ್ತಾಳೆ ಮಗುವಿಗೂ ಗಂಜಿ ಬಿಡಿಸ್ತಾಳೆ ಇವರಿಗೂ ಚಾಣಕ್ಯ ಚಂದ್ರಗುಪ್ತರಿಗೂ ಗಂಜಿ ಬಿಡಿಸ್ತಾಳೆ ಬಿಸಿ ಬಿಸಿ ಗಂಜಿ ಆ ಮಗುವಿಗೆ ಗಂಜಿ ಬಿಡಿಸ್ತಿರೋ ನೇರ ಗಂಜಿ ಮಧ್ಯೆಗೆ ಕೈ ಆಗ್ತಿದೆ ಮಗು ಕೈ ಸುಟ್ಟೋಯ್ತು ಇದೇನೋ ಚಾಣಕ್ಯ ಚಂದ್ರಗುಪ್ತರ ಥರ ಮಾಡ್ತಾ ಅಂತ ಅಂತೇಳಿ ಆ ತಾಯಿ ಚಾಣಕ್ಯ ಚಂದ್ರಗುಪ್ತರ ಕಿವಿ ನಟ್ಟ ನಮ್ಮ ವಿಷಯ ಅವರೇನು ಮಾಡಿದ್ರ ಅಂತ ಕೇಳಿದ್ರು ಕೇಳ್ತಾರೆ ಚಾಣಕ್ಯ ಚಂದ್ರಗುಪ್ತರು ಕೇಳ್ತಾರೆ ಆಗ ಅವಳು ಹೇಳಿದಂತೆ ಅದು ಗಂಜಿ ಮುದ್ದೆ ಕೈ ಹಾಕಬಾರ್ದು ನೇರವಾಗಿ ಗಂಜಿಯ ಕೊನೆ ತಣ್ದಿರ್ತದೆ ಅಂದರೆ ತಣಿತಾ ಬರುವ ಕ್ರಮ ಹೇಗೆ ಅಂದರೆ ಗಂಜಿ ಊಟ ಮಾಡಿದ್ರೆ ಗೊತ್ತಿದೆ ಅದು ಅದು ಒಂದು ಕೊನೆಯಿಂದ ತಣಿತಾ ಬರ್ತದೆ ಹಾಗಾಗಿ ಗಂಜಿ ಊಟ ಮಾಡುವ ವಿಧಾನ ಹೇಗೆ ಅಂದರೆ ಆ ಕೊನೆಯಿಂದ ಸ್ವಲ್ಪ ಸ್ವಲ್ಪ ತಣಿದಿರೋ ಭಾಗವನ್ನು ಊಟ ಮಾಡ್ತಾ ಬಂದರೆ ಮಧ್ಯ ಬರೋ ಹೊತ್ತಿಗೆ ಅದು ಕೂಡ ತಣೆದಿರ್ತದೆ ಎಲ್ಲ ಗಂಜಿಯನ್ನು ಊಟ ಮಾಡ್ಬೋದು ನೇರ ಮಧ್ಯ ಕೈ ಹಾಕಿದರೆ ಬೇಗ ಕೈ ಬಾ ಸುಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅದನ್ನು ಮಾಡ್ಕೊಳ್ಬೋದು ಬೇಕೆಂದರೆ ಹಾಗೆ ಈ ಚಾಣಕ್ಯ ಚಂದ್ರಗುಪ್ತರು ಹಾಗೆ ಒಂದು ಸಾಮ್ರಾಜ್ಯ ಗೆಲ್ಲುವ ಕ್ರಮ ಹೇಗೆ ಅಂದರೆ ಗಡಿಯ ಹಳ್ಳಿಗಳನ್ನು ಗೆಲ್ಲು ಮೊದಲು ಮಾಯಾ ಸಮರವನ್ನು ಮಾಡಿ ಗಡಿಯ ಹಳ್ಳಿಗೆ ಈ ಗೆರಿಲ್ಲ ವಾರ ಅಂತ ಹೇಳ್ತಾರಲ್ಲ ಲಂತ ಸಮರವನ್ನು ಮಾಡಿ ಗಡಿಯ ಹಳ್ಳಿಗಳನ್ನು ಗೆಲ್ಲು ಗೆಲ್ತಾ 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 ಮುಂದಕ್ಕೆ ಅಂತ ಆಶ್ರಯಗಳು ಈಗ ಈ ಈ ಮಗಧಕ್ಕೆ ಪ್ರಧಾನ ಆಶ್ರಯವಾಗಿರ್ತಕ್ಕಂಥ ಯಾವುದೊಂದು ಒಂದು ರಾಜ್ಯ ಅದನ್ನು ಗೆಲ್ಲು ಮೊದಲು ಅಲ್ಲಿಗೆ ಬರೋ ಸಹಾಯ ಮೂಲವನ್ನು ಕತ್ತರಿಸ ಹಾಗೆ ಹೋಗಬೇಕು ಹೊರತು ಒಂದೇ ಸತ್ತು ನೇರವಾಗಿ ಮಗಧಕ್ಕೆ ದಾಳಿ ಇಟ್ಟರೆ ಇನ್ನೇನಾಗೋದು ಅಂತ ಆನಂತರ ಅದೇ ವಿಧಾನವನ್ನು ಇಬ್ಬರು ಕೂಡ ಆಶ್ರಯಿಸಿದರು ಚಾಣಕ್ಯ ಚಂದ್ರಗುಪ್ತರು ಆಶ್ರಯಿಸಿ ಒಂದು ಕಡೆಯಿಂದ ಗೆಲ್ತಾ ಬಂದು ಮಗಧವನ್ನು ಗೆದ್ದರು ಅನ್ನೋದು ಅದು ಅಂಥ ಕಥೆ ಈ ಮನಸ್ಸನ್ನು ಗೆಲ್ಲೋದು ಕೂಡ ಹೀಗೆ ಮನಸ್ಸನ್ನು ಗೆಲ್ಲುವಾಗ ನೇರ ಮನಸ್ಸನ್ನು ಮುಟ್ಟಲೇಬಾರದು ಒಂದು ಕಡೆಯಿಂದ ಬರಬೇಕು ಅಂತ ಆ ಮನಸ್ಸಿನ ಹಿಂದೆ ಮುಂದೆ ಇರುವವರನ್ನ ಇರುವ ಮೂಲಕ ಬರಬೇಕು ಈ ನಮ್ಮೊಬ್ಬ ವಿಧಾನ ಅಂದರೆ ನೇರವಾಗಿ ಶತ್ರುವಿನ ಮೇಲೆ ದಾಳಿ ಮಾಡಬೇಕು ಅಂತಿಲ್ಲ ಅವನ ಹಿಂಬಾಲಕರು ಅವನ ಸುತ್ತಮುತ್ತ ಇರೋರು ಇರ್ತಾರೆ ಅವ್ರನ್ನೆಲ್ಲ ನಿಗ್ರಹ ಮಾಡಿಬಿಟ್ರೆ ತಾನಾಗಿ ಅವನು ವಶಕ್ಕೆ ಬರ್ತಾನೆ ಅಥವಾ ಅವನಿಗಿಂತ ಬಲಿಷ್ಠರಾಗಿ ಅವನಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಅವನ ಗಾಡ್ ಫಾದರ್ಗಳಿರ್ತಾರೆ ಅವರನ್ನು ನಿಗ್ರಹ ಮಾಡಿದರೂ ಕೂಡ ಚಿತ್ರವನ್ನು ನಿಗ್ರಹ ಆಗ್ತದೆ ಅಲ್ಲಿ ಪ್ರತ್ಯಕ್ಷವಾಗಿ ಚಿತ್ರವನ್ನು ಮುಟ್ಟಬೇಕು ಅಂತಿಲ್ಲ ಒಂದು ಅವನ ನಮ್ಗೆ ಅಷ್ಟು ಶಕ್ತಿ ಇದ್ದರೆ ಅವನ ಮೇಲ್ನವ್ರನ್ನ ಅಲ್ಲಿ ಬಂದ್ ಮಾಡಿದರೆ ಮೇನ್ ಸ್ವಿಚ್ ಬಂದ್ ಮಾಡಿದರೆ ಎಲ್ಲ ಎಲ್ಲ ಬಲ್ಪ್ಗಳು ಬಂದಾಗುವ ಹಾಗೆ ಅಂತ ಎಲ್ಲ ಲೈಟ್ಗಳು ಬಂದ್ ಆಗುವ ಹಾಗೆ ಅಂತ ಅದು ಈಗ ಲೈಟ್ ಆರಿಸೋದೊಂದು ಏನು ಉಪಾಯ ಅಂದರೆ ಲೈಟಿಗೆ ಕಲ್ಲಿಸಿ ಅಂತ ಅಲ್ಲ ಅಂತ ಹೋಗಿ ಸ್ವಿಚ್ ಆಫ್ ಅಂತ ಅಲ್ವಾ ರೈಟ್ ಆಫ್ ಮಾಡಬೇಕಾದ್ರೆ ನಾವು ದಿತ್ಯ ರಾತ್ರಿ ಮಲಗಬೇಕಾದ್ರೆ ಕತ್ತಲೇಬೇಕು ನಮಗೆ ಹೋಗಿ ಬಲ್ಬ್ ತೆಗಿತೇವಾ ಮಲಗಬೇಕಾದ್ರೆ ಅಥವಾ ಬಲ್ಪಿಗೆ ಒಂದು ಕಲ್ಲು ಸೈತೆವಾ ಇಲ್ಲ ತಾನೇನು ಏನು ಮಾಡ್ತೇವೆ ನಾವು ಹೋಗಿ ಸ್ವಿಚ್ ಆಫ್ ಮಾಡ್ತೇವೆ ಅಂತ ನಮಗೆ ಈಗ ಆಫ್ ಆಗಬೇಕಾಗಿರೋದು ಲೈಟ್ ಈ ಬಲ್ಪ್ ಇದು ಆದರೆ ನಾವು ಬಲ್ಬನ್ನು ಮುಟ್ಟಿದೆಯೇ ಎಲ್ಲಿಂದ ಅದಕ್ಕೆ ಕರೆಂಟ್ ಬರ್ತಾ ಇದೆ ಹೋಗಿ ಅದನ್ನು ಆಫ್ ಮಾಡ್ತೇವೆ ಅಂತ ಆಗ ಬಲ್ಬ್ ಆಫ್ ಆಗ್ತದೆ ತಾನಾಗಿನ ಮೇನ್ ಸ್ವಿಚ್ ಆಫ್ ಮಾಡಿದರೆ ಎಲ್ಲವೂ ಆಫ್ ಆಗ್ತದೆ ತಾನಾಗಿನ ಹಾಗೆ ಚೈತನ್ಯ ಇದ್ದರೆ ಮನಸ್ಸಿಗಿಂತ ಹಿಂದಕ್ಕೆ ಹೋಗಿ ಮನಸ್ಸಿಗೆ ಎಲ್ಲಿಂದ ಬರ್ತಾ ಇದೆ ಪ್ರೇರಣೆ ಯಾವುದು ಮನಸ್ಸನ್ನು ಆಡಿಸ್ತಾ ಇದೆ ಅಲ್ಲೇ ಹೋಗಿ ನಿಲ್ಲಿಸ್ಬೋದು ನಾವು ಅಥವಾ ಮನಸ್ಸಿನ ಮುಂದುವರಿದ ಅಂಗಗಳಿರ್ತವೆ ಇಂದ್ರಿಯಗಳು ಶರೀರ ಅಲ್ಲಿ ನಿಲ್ಲಿಸಿದರೂ ಕೂಡ ಅದನ್ನು ನಿಲ್ತದೆ ಅಂತ ಮನಸ್ಸಿನ ಹಿಂಬಾಲಕರು ಅಥವಾ ಮನಸ್ಸಿನ ಸೇವಕರು ಅವರೆಲ್ಲರೂ ಕೂಡ ಮನಸ್ಸು ಕೆಲಸ ಮಾಡಿದವರ ಮೂಲಕವಾಗಿ ಅಲ್ಲಿ ಬೇಕಾದರೂ ಹೋಗಿ ನಿಯಂತ್ರಣ ಮಾಡ್ಬೋದು ಈ ಹೀಗೆ ಮನಸ್ಸನ್ನು ಸುತ್ತಮುತ್ತ ಹೋಗಿ ನಿಯಂತ್ರಣ ಮಾಡಬೇಕು ಮೊದಲು ಅಂತ ಒಂದೇ ಸರ್ತಿ ಹೋಗಿ ಮನಸ್ಸಿಗೆ ಕೈ ಹಾಕ್ಬಾರ್ದು ಅದೇ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅನ್ನುವಾಗ ಇದೇ ಇದೆ ಅಂತ ನಿಮ್ಗೆ ಅದನ್ನು ಸಂಕ್ಷೇಪವಾಗಿ ಅತಿ ಸಂಕ್ಷೇಪವಾಗಿ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಆಗ ನಿಮ್ಗೆ ನಾವು ಹೇಳಿದ್ದು ನಿಮ್ಮ ಮನಸ್ಸಿಗೆ ಬರ್ತದೆ ತಾನೇ ತಾನಾಗಿ ನಿಮ್ಗೆ ಆಗಲೇ ಹೇಳಿದಾಗ ಯಮ ಅಂತಂದರೆ ಬಾಹ್ಯೇಂದ್ರಿಯಗಳ ನಿಗ್ರಹ ಕಣ್ಣು ಕೆವಿ ಮೂಗು ನಾಲಿಗೆ ಚರ್ಮ ಮೊದಲಾದ ಬಾಹ್ಯೇಂದ್ರಿಯಗಳು ಅಥವಾ ವಾಕು ಪಾದ ಪಾಣಿ ಪಾಯು ಉಪಸ್ಥ ಅಂದರೆ ನಮ್ಮ ಕೈಕಾಲು ನಮ್ಮ ಮಾತು ಇಂತಹ ಹೊರಗಿನ ಅಂಗಗಳನ್ನು ನಿಯಂತ್ರಣ ಮಾಡುವಂಥದ್ದು ನಿಗ್ರಹ ಮಾಡುವಂಥದ್ದು ಹೊರಗಿನ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥದ್ದು ನಿಗ್ರಹ ಮಾಡೋದು ಅಂದರೆ ಅವುಗಳ ಮೇಲೆ ನಿಯಂತ್ರಣ ಸಾಧನೆ ಮಾಡುವಂಥ ಪ್ರಯತ್ನ ಅಲ್ಲೂ ಕೂಡ ಪುನಃ ನಮಗೆ ನೆನಪಿಸ್ತೇವೆ ಈಗ ಕಣ್ಣು ಒಂದು ಇಂದ್ರಿಯ ಅದನ್ನು ನಿಗ್ರಹ ಮಾಡೋದು ಅಂದ್ರೇನು ಕಣ್ಣಿಗೆ ಪುಟ್ಟಿ ಕಟ್ಕೊಂಡು ಹಿಡಿದನ್ನು ಇದ್ದು ಬಿಡುವಂಥ ಅಲ್ಲ ಅಂತ ಏನೋ ನೋಡಲೇ ಬೇಡ ಅಂತ ಅಲ್ಲ ಅಂತ ನೋಡುವಾಗ ಹಿಂದಿಯಿಂದ ಒಂದು 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 ಅದರ ಮೇಲೊಂದು ಸಂಯಮ ಇದು ಸಾಕು ಇದು ನೋಡಬೇಡ ಇದು ನೋಡು ಇದನ್ನು ಇದನ್ನು ಇನ್ನಷ್ಟು ಹೊತ್ತು ನೋಡು ಇದು ಇಷ್ಟೇ ಹೊತ್ತು ಸಾಕು ನಿಲ್ಲಿಸು ಇಲ್ಲಿಗೆ ಅಂತ ಹೇಳೋ ಹಾಗಿರಬೇಕು ನಾವು ಅಂತ ಈಗ ಏನಾಗ್ತಾ ಇದೆ ಅಂದರೆ ಅದು ಕಣ್ಣು ಹೋಗ್ತದೆ ಆ ಕಡೆಗೆ ಅದರಿಂದ ನಾವು ಹೋಗ್ತಾ ಇರ್ತೇವೆ ಅಷ್ಟೇ ಹಾಗಲ್ಲ ಇದು ನೋಡು ಇದು ಬಿಡು ಎನ್ನುವ ಹಾಗೆ ಈ ಕುದುರೆಯನ್ನು ಹೇಗೆ ನಾವು ವಶದಲ್ಲಿ ವಶದಲ್ಲಿಟ್ಕೊಳ್ತೇವೆ ದಾರಿಯಲ್ಲಿ ಹೋಗು ಅತ್ತಿತ್ತು ಹೋಗುವಾಗ ನಿಲ್ಲು ಇಲ್ಲಲ್ಲ ಇಲ್ಲಿ ಅಂತ ಒಂದು ಸ್ಟೇರಿಂಗ್ ಇದ್ದ ಹಾಗೆ ಒಂದು ವಾಹನದಲ್ಲಿ ವಾಹನದಲ್ಲಿ ಓಡುವ ಶಕ್ತಿ ಹೇಗಿರ್ತದೋ ಹಾಗೆ ಒಂದು ಸ್ಟೇರಿಂಗ್ ಇರ್ತದೆ ಅಲ್ಲಿ ಒಂದು ಬ್ರೇಕ್ ಅಂತ ಇರ್ತದೆ ಅಲ್ಲಿ ನಾವು ಸಮಯ ಬಂದಾಗ ಬ್ರೇಕ್ ಬಳಸ್ತೇವೆ ಸಮಯ ಬಂದಾಗ ಗೇರ್ ಬಳಸ್ತೇವೆ ಸಮಯ ಬಂದಾಗ ಸ್ಟೇರಿಂಗ್ ಮೂಲಕ ಆ ಕಡೆ ಈ ಕಡೆ ಹೋಗದೇ ಇರುವಾಗೆ ಸೀದಾ ಹೋಗುವಾಗ ಕೆಲವು ಕಡೆ ಆ ಕಡೆ ತಿರುಗುವಂಥ ಅಗತ್ಯವೇ ಇದ್ದಾಗ ಆ ಕಡೆಗೆ ತಿರುಗುವಾಗೆ ನೋಡ್ಕೊಡ್ತೇವೆ ನಾವು ಅಂತ ಹೀಗೆ ನಮ್ಮದೇ ಇಂದ್ರಿಯಗಳು ನಾವು ಹೇಳಿದ್ದನ್ನು ಹಾಗೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಯಮ ಅಂತ ಹೆಸರು ನಿಯಮ ಅಂದರೆ ಒಳಗಿನ ಅಂತಃ ಒಳಗಿನ ಕರಣ ಅಂತಃಕರಣ ಅಂತ ಈ ಒಳಗಿನ ಇಂದ್ರಿಯ ಅಂತ ಮನಸ್ಸು ಅಂತ ಅದನ್ನು ಅದು ಅದು ಹೇಳಿದ ಹಾಗೆ ಕೇಳುವ ಹಾಗೆ ಅಂತ ಎತ್ತೆತ್ತಲು ಹೋಗೋದೇ ಇರುವ ಹಾಗೆ ಅಂತ ಅದರ ಮೇಲೆ ಹತೋಟಿ ಸಾಧನೆ ಮಾಡುವಂಥ ಒಂದು ಪ್ರಯತ್ನ ಅದು ನಿಯಮ ಯಮ ನಿಯಮದಲ್ಲಿ ನಿಜವಾಗಿ ನೀವು ಯಮದ ವಿವರಣೆಗೆ ಹೋದರೆ ಅಲ್ಲೂ ಕೂಡ ನೇರವಾಗಿ ಕೆಲಸ ಮಾಡೋದೇ ಇಲ್ಲ ಅಹಿಂಸಾ ಸತ್ಯ ಅಸ್ಥೇಯ ಆ ಬ್ರಹ್ಮಚರ್ಯ ಅಪರಿಗ್ರಹ ಇದನ್ನೆಲ್ಲ ಹೇಳಿದ್ದಾರೆ ಯಮ ಅಂತಂದರೆ ಅಲ್ಲಿ ನೇರವಾಗಿ ಇಂದ್ರಿಯ ಸಂಯ ಮಾಡಕ್ಕೆ ಬೇಕಾಗಂಥ ವಿಧಾನಗಳನ್ನ ಹೇಳೇ ಇಲ್ಲ ಅದರ ಬದಲಿಗೆ ಐದು ಬೇರೆ ಬೇರೆ ತತ್ವಗಳನ್ನ ಹೇಳ್ತಾರೆ ಅದನ್ನು ಮಾಡೋಕ್ಕೆ ಹೋದಾಗ ತಾನಾಗಿ ಇಲ್ಲಿಗಿದೆ ಅದರಷ್ಟು ಇಂದ್ರಿಯ ನಿಗ್ರಹ ಆಗ್ತದೆ ಪರೋಕ್ಷ ಪ್ರಿಯ ಯವಹೇ ದೇವಾಹ ಅಲ್ಲೆಲ್ಲ ನಾವು ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ ಅಂತ ಪ್ರತ್ಯಕ್ಷ ಅಲ್ಲ ಪರೋಕ್ಷವಾಗಿ ಹೋಗಿ ಅದನ್ನು ಮುಟ್ಟಿದನೇ ಆ ಕೆಲಸ ಮಾಡಬೇಕು ಅಂತ ಈಗ ಮಕ್ಕಳಿಗೆ ಬುದ್ಧಿ ಹೇಳಬೇಕಾದ್ರೆ ನೀನು ಹಾಗೆ ಮಾಡಬಾರ್ದು ನೀನು ಕಳ್ತನ ಮಾಡಬಾರ್ದು ನೀನು ಸುಳ್ಳು ಹೇಳಬಾರ್ದು ಅಂತ ನೇರವಾಗಿ ಹೇಳೋದಕ್ಕಿಂತ ಕತೆ ಹೇಳಬೇಕು ಅವನು ಕಳ್ತನ ಮಾಡಿದಾಗ ಏನೇನು ಆಯಿತು ಒಬ್ಬ ಕಳ್ಳನ ಕತೆ ಅವನ ಜೀವನದ ದುರಂತದ ಕತೆ ಹೇಳಿದರೆ ಅವನಿಗೆ ಒಂದು ಅಕ್ಷರನೂ ಹೇಳಬಾರ್ದು ನೀನು ನೀನು ಕಳ್ತನ ಮಾಡಬೇಡ ಅಂತ ಹೇಳಬೇಕಾಗಿಲ್ಲ ಅಂತ ಸುಮ್ಮನೆ ಕತೆ ಹೇಳು ಸೀತೆಯನ್ನು ರಾವಣ ಕದ್ದ ಏನಾಯಿತು ಅಂತ ಕತೆ ಹೇಳು ಓಹೋ ಕದ್ದರೆ ನನ್ನ ಮನಸ್ಸಿಗೆ ಬಂದಾಗ ಕದಿಯೋದಿಲ್ಲ ಅವನಂತ ಪರೋಕ್ಷ ಪ್ರಿಯ ಇವಹಿ ದೇವಾಹ ದೇವತೆಗಳು ಪರೋಕ್ಷ ಪ್ರಿಯರು ಪ್ರತ್ಯಕ್ಷ ಪ್ರಿಯರಲ್ಲ ಹಾಗಾಗಿ ಮನಸ್ಸನ್ನು ನೇರ ಮುಟ್ಟದೆ ಇಂದ್ರಿಯ ನಿಗ್ರಹದ ದಾರಿಯನ್ನು ಹೇಳ್ಕೊಟ್ರು ಇಂದ್ರಿಯ ನಿಗ್ರಹದ ದಾರಿ ಹೇಳಬೇಕಾದ್ರೂ ಕೂಡ ನೇರ ಇಂದ್ರಿಯ ನಿಗ್ರಹವನ್ನು ಹೇಳದೆ ಬೇರೆ ಕೆಲವು ಸಂಗತಿಗಳನ್ನು ಹೇಳಿ ಅದನ್ನು ಮಾಡುವಾಗ ತಾನಾಗಿ ಇಂದ್ರಿಯ ನಿಗ್ರಹ ಆಗುವ ಹಾಗೆ ಸ್ಮೂತಾಗಿ ಸಹಜವಾಗಿ ಬಲಪ್ರಯೋಗ ಹಿಂಸೆ ಇಲ್ಲದೆ ಸಹಜವಾಗಿ ಆಗುವಂಥ ವಿಧಾನಗಳು ಹಾಗೆ ಆಸನ ಆಸನ ಅಂದರೆ ಏನು ಒಂದೇ ಥರ ಕೂತ್ಕೊಂಡು ಒಂದೇ ರೀತಿ ಕೂತ್ಕೊಂಡು ಅಲ್ಲಾಡದೆ ಕೂತ್ಕೊಂಡು ಶರೀರದಲ್ಲಿ ಚಲನೆ ಇಲ್ಲದೇ ಇರುವಂತೆ ಮಾಡುವಂಥದ್ದು ಆಸನ ಅಂದರೆ ಸ್ಥಿರ ಸುಖ ಈ ಈಗ ಮನಸ್ಸು ಕೆಲಸ ಮಾಡೋದಾದರೆ ಮನಸ್ಸು ಚಾಂಚಲ್ಯಕ್ಕೆ ಒಳಗಾಗಬೇಕು ಅಂದರೆ ಇಂದ್ರಿಯಗಳ ಮೂಲಕ ಆಗಬೇಕು ಮತ್ತು ಶರೀರದ ಮೂಲಕ ಆಗಬೇಕು ಇದೇ ದಾರಿ ಅದಕ್ಕೆ ಬೇರೆ ದಾರಿ ಇಲ್ಲ ಅದರ ಚಟುವಟಿಕೆ ವಿಧಾನವೇ ಹೇಗೆ ಅಂದರೆ ಶರೀರದ ಮೂಲಕ ವ್ಯಕ್ತ ಆಗುತ್ತೆ ಅದು ಇಂದ್ರಿಯಗಳ ಮೂಲಕ ವ್ಯಕ್ತ ಆಗುತ್ತೆ ಅಲ್ಲಿ ಹಿಡ್ಕೋದನ್ನ ಅಂತ ಆ ಶರೀರವನ್ನು ಹಿಡ್ಕೋ ಒಂದು ವೇಳೆ ಶರೀರದಲ್ಲಿ ಚಲನೆಯನ್ನು ನಾವು ಮಾಡದೇ ಇದ್ದರೆ ಮನಸ್ಸು ತಾನಾಗೂ ಸುಮ್ಮನಾಗ್ಬಿಡ್ತದೆ ಅಂತ ಅಷ್ಟು ಸಂಬಂಧ ಅದಕ್ಕೂ ಅದಕ್ಕೂ ಅಂತರಂಗದ ಬಹಿರಂಗ ಶರೀರ ಅಂದರೆ ಮನಸ್ಸಿನದೇ ಬಾಹ್ಯಾಭಿವ್ಯಕ್ತಿ ಬಾಹ್ಯ ಸ್ವರೂಪ ಅದು ಒಂದು ಇಲ್ಲಿ ನಾವು ಜಾಗ ಕೊಡದೇ ಇದ್ದರೆ ಸಹಜವಾಗಿಯೂ ಸುಮ್ಮನಾಗ್ಬಿಡ್ತದೆ ಅಂತ ಶರೀರವೇನದು ಸ್ಥೂಲವಾಗಿ ನಮ್ಮ ಕೈಗೆ ಸಿಗುವಂಥದ್ದು ಬೇರೆಲ್ಲಕ್ಕಿಂತ ಸುಲಭ ಶರೀರದ ಸಂಯಮ ಅಂದರೆ ಸುಲಭ ಅಂದರೆ ಹಂಗೆ ಸುಲಭ ಅಂತ ಹೇಳೋದಿಲ್ಲ ನೀವು ಮಾಡಿ ನೋಡಿ ಗೊತ್ತಾಗ್ತದೆ ಆದರೆ ನೇರ ನೀವು ಮನಸ್ಸನ್ನು ಸೇವೆ ಮಾಡೋದಕ್ಕಿಂತ ನಿಮಗೆ ಹಿಡಿತವೇ ಸಿಗೋದಿಲ್ಲ ಅಂತ ಮನಸ್ಸಿನ ಮೇಲೆ ನೇರ ಪ್ರಯೋಗ ಮಾಡೋಕ್ಕೋದ್ರೆ ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗೋದಿಲ್ಲ ಅಂತ ನೀವು ಹೀಗೆ ಹಿಡ್ಕೊಂಡ್ರೆ ಅದ್ರ ಒಳಗಿಂತ ಜಾರಿ ಕಡೆಗೆ ಅದು ಅಂತ ಎಲ್ಲೂ ಸಿಗೋದಿಲ್ಲ ಅಂತ ಈ ಇಡೀ ಮನಸ್ಸು ಅಂದರೆ ಪೂರ್ತಿ ಎಣ್ಣೆ ಹಚ್ಕೊಂಡೇ ಇರ್ತದೆ ಅದು ಅಂತ ನೀವು ಎಲ್ಲಿ ಹಿಡಿದ್ರೂ ಜಾರುತ್ತದೆ ಜಾರದ್ದೇ ಗೊತ್ತಿರೋದಿಲ್ಲ ನಿಮ್ಮ ಪಾಡ ನೀವು ಹಿಡ್ಕೊಂಡಿರ್ತೀರಿ ಅದೆಲ್ಲ ಅಲ್ಲೆಲ್ಲ ಓಡಾಡ್ತಾ ಇರ್ತದೆ ಅದು ಅಂತ ಅದರ ಪಾಡಿಗೆ ಆದರೆ ಶರೀರಕ್ಕೆ ಮನಸ್ಸಿನಷ್ಟು ಅಷ್ಟು ವೇಗ ಇಲ್ಲ ಅದಕ್ಕೆ ಮನಸ್ಸು ಅಂತಹ ಕಳ್ಳ ಅದು ಗೊತ್ತಾಗದಂತೆ ಜಾರ್ಕೊಂಡು ಹೋಗಿಬಿಡ್ತದೆ ಅದಂತ ಅಷ್ಟು ವೇಗ ಬೇರೆ ಅಂತ ಎಲ್ಲಿಂದ ಎಲ್ಲಿಗೂ ಹೋಗಿಬಿಡ್ತದೆ ಅಂತ ಯಾವುದಕ್ಕೆ ಯಾವುದೋ ಯಾವುದಕ್ಕೆ ಯಾವುದೋ ಲಿಂಕ್ ಆಗಿ ಆಗಿ ಇಲ್ಲಿದ್ದ ಮನಸ್ಸು ನೋಡಿದರೆ ಲಂಡನಿಗೆ ಹೋಗಿ ಕೂತಿರ್ತದೆ ಅಂತ ಕೆಲವೇ ಕ್ಷಣಗಳಲ್ಲಿ ಅಷ್ಟು ಬೇಗ ಅಂತ ಹಾಗಾಗ್ಬೋದು ಅಂತ ಈಗ ಒಂದು ಶಬ್ದ ಕೇಳ್ತಾ ಇದೆ ಈ ಶಬ್ದ ಈ ಶಬ್ದ ಕೇಳುವಾಗ ನೀರಿನ ಜುಳು ಶಬ್ದ ನೆನಪಾಗ್ಬೋದು ಅಂದರೆ ಶಬ್ದ ಅಂದ ತಕ್ಷಣ ಶಬ್ದದಿಂದ ಶಬ್ದಕ್ಕೆ ಮನಸ್ಸು ಹೋಗ್ಬೋದು ನೀರಿನ ಜುಳು ಅನ್ನೋದು ಶಬ್ದ ಕೇಳಿದ ತಕ್ಷಣ ಅದು ಗಂಗಾ ನದಿ ನೆನಪಾಗ್ಬೋದು ನಮಗೆ ಗಂಗಾ ನದಿ ನೆನಪಾದ ತಕ್ಷಣ ಥೇಮ್ಸ್ ನದಿ ನೆನಪಾಗ್ಬೋದು ಥೇಮ್ಸ್ ನದಿ ನೆನಪಾದ ತಕ್ಷಣ ಲಂಡನ್ ನೆನಪಾಗ್ಬೋದು ನಮಗೆ ಲಂಡನ್ ನೆನಪಾದ ತಕ್ಷಣ ವಿಕ್ಟೋರಿಯಾ ನೆನಪಾಗ್ಬೋದು ಹೋಗ್ತಾ ಇರ್ತದೆ ಮನಸ್ಸು ಅಂತ ಅದರ ಪಾಡಿಗೆ ಎಲ್ಲಿಂದ ಎಲ್ಲಿಗೂ ಅಂತ ಆದರೆ ಇಷ್ಟು ಬೇಗ ಮನಸ್ಸಿಗೆ ಶರೀರಕ್ಕಿಲ್ಲ ಅಂತ ಅಷ್ಟು ಸುಲಭ ಇಲ್ಲ ಅದಕ್ಕೆ ಹಾಗಾಗಿ ಶರೀರವನ್ನು ಸುಮ್ಮನೆ ಮನಸ್ಸನ್ನು ಸುಮ್ಮನೆಕ್ಕಿಂತಲೂ ಸುಲಭ ಅಂತ ಶರೀರ ಸುಮ್ಮನೆ ಮನಸ್ಸು ತಾನಾಗೂ ಆಗ್ತದೆ ಹಾಗಾಗಿ ಸ್ಥಿರ ಸುಖ ಮಾಸನ ಅಲ್ಲಾಡದೆ ಕೂತ್ಬಿಡು ಈಗ ಪಾತ್ರೆ ಒಳಗಿನ ನೀರು ಅಲ್ಲಾಡಬೇಕು ಅಂದರೆ ಪಾತ್ರೆ ಅಲ್ಲಾಡಬೇಕು ಅಂತ ಈ ಮನಸ್ಸು ಅಂದರೆ ಪಾತ್ರೆ ಒಳಗಿನ ನೀರು ಇದ್ದ ಹಾಗೆ ಪಾತ್ರೆ ಅಲ್ಲಾಡದೇ ಇದ್ದರೆ ಒಳಗೆ ನೀರು ಅಲ್ಲಾಡೋದೇ ಇಲ್ಲ ಅಂತ ನಿಶ್ಚಲ ಅಂತ ಹಾಗಾಗಿ ಪಾತ್ರೆ ಅಲ್ಲಾಡಿಸಿದರೆ ನೀರು ಅಲ್ಲಾಡ್ತದೆ ಶರೀರ ಅನ್ನೋದು ಪಾತ್ರೆ ಮನಸ್ಸು ಅದ್ರೊಳಗೆ ನೀರು ಹಾಗಾಗಿ ಶರೀರವನ್ನು ಸ್ತಬ್ಧಗೊಳಿಸು ಅದು ಆಸನ ಈ ಕಣ್ಣು ಕಿವಿ ಮೂಲಕ ಹೊರಗೆ ಹೋಗಬೇಕು ಕಣ್ಣು ಕಿವಿ ಮೇಲೆ ಒಂದು ಹತೋಟಿ ಇಟ್ಕೊಂಡ್ಬಿಡು ತಾನಾಗ ಹತೋಟಿಗೆ ಬರ್ತದೆ ಮನಸ್ಸು ಇನ್ನೊಂದು ದಾರಿ ಅದು ಉಸಿರು ಉಸಿರು ಮನಸ್ಸುಗಳು ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ ಚಲೆಯ ವಾತೆ ಚಲಂ ಚಿತ್ತಂ ನಿಶ್ಚಲೆ ನಿಶ್ಚಲಂ ಹಿತತು ಮನಸ್ಸು ಚಲಿಸಿದರೆ ಶರೀ ಉಸಿರು ಚಲಿಸ್ತದೆ ಉಸಿರು ಚಲಿಸಿದರೆ ಮನಸ್ಸು ಚಲ ಉಸಿರು ಅಂದರೆ ಪ್ರಾಣ ಹೇಳ್ತಾ ಇರುವಂಥದ್ದಲ್ಲಿ ಪ್ರಾಣದ ಒಂದು ಸ್ಥೂಲ ರೂಪ ಅಷ್ಟೇ ಉಸಿರು ಅಂತಂದರೆ ಪ್ರಾಣ ಚಲಿಸಿದರೆ ಮನಸ್ಸು ಚಲಿಸ್ತದೆ ಮನಸ್ಸು ಚಲಿಸಿದರೆ ಪ್ರಾಣ ಚಲಿಸ್ತದೆ ಪ್ರಾಣ ಸ್ಥಿರ ಆದರೆ ಮನಸ್ಸು ಕೂಡ ಸ್ಥಿರ ಆಗ್ತದೆ ಹಾಗಾಗಿ ಪ್ರಾಣದ ಮೂಲಕ ಹಡಕು ಪ್ರಾಣದ ಗ್ರಿಪ್ ಉಸಿರಿನಲ್ಲಿದೆ ಅಂತ ಉಸಿರಿನ ಮೇಲೆ ಹತೋಟಿ ಸಾಧನೆ ಮಾಡೋದು ಸುಲಭ ಸುಲಭ ಅಂದರೆ ಮನಸ್ಸಿನ ಮೇಲೆ ಸಾಧನೆ ಮಾಡೋದಕ್ಕಿಂತ ಸುಲಭ ಅಂತ ಅದು ಹಿಡಿತಕ್ಕೆ ಸಿಗುವಂಥದ್ದು ಅಂತ ಸಾಧನೆ ಮಾಡಿದರೆ ಅಂತ ದೀರ್ಘವಾಗಿ ಉಸಿರಾಡು ಮೆಲ್ಲ ಮೆಲ್ಲೆ ಉಸಿರಾಡು ಒಂದು ಕ್ರಮದಲ್ಲಿ ಒಂದು ಟೆಕ್ನಿಕ್ ಮೂಲಕ ಉಸಿರಾಡು ಸಾಕು ಅಷ್ಟೇ ಉಸಿರಾಡಿನ ಯಾವುದೋ ಒಂದು ಕ್ರಮದಲ್ಲಿ ನಿಲ್ಲಿಸು ಯಾವುದೋ ಒಂದು ಕ್ರಮದಲ್ಲಿ ಆಡು ಹೇಳ್ದೆ ಕೇಳದೆ ಮನಸ್ಸು ನಿಯಮನಕ್ಕೆ ಬರ್ತದೆ ಅಂತ ಪ್ರಾಣಾಯಾಮ ಮಾಡಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಮನಸ್ಸು ತಾನಾಗಿ ಸಂಯಮಕ್ಕೆ ಬಂದಿರ್ತದೆ ಅಂತ ಪ್ರಾಣಾಯಾಮದ ನಂತರ ಧ್ಯಾನಕ್ಕೆ ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡಿ ಕ್ರಮ ಇರೋದು ಹಾಗೆ ಅಂತ ಅಷ್ಟು ಸುಲಭ ಮನಸ್ಸನ್ನ ಒಂದು ತಹ ಬಂದಿಗೆ ತರುವಂಥದ್ದು ಅಂತ ತಾನಾಗ್ ಇರುತ್ತದೆ ಅದಂತ ಹಾಗಾಗಿ ಅದು ಪ್ರಾಣಾಯಾಮ ಅದು ಅಂತ ಪ್ರತ್ಯಾಹಾರ ಅನ್ನುವಾಗ ಎಲ್ಲವನ್ನೂ ಹಿಂದಕ್ಕೆ ಕೆಳಕು ಒಳಕ್ಕೆ ಅಂತ ಹೇಗೆ ಕೂರ್ಮೋಂಗ ನಿಯುವ ಸರ್ವಶಃ ಅಂತ ಕೂರ್ಮವು ತನ್ನ ತಲೆ ಕಾಲು ಬಾಲುಗಳನ್ನು ಹೇಗೆ ಒಳಕ್ಕೆ ಹಾಗೆ ಇಂದ್ರಿಯಗಳನ್ನು ಎಲ್ಲವನ್ನು ಕೂಡ ಮನಸ್ಸು ಇಂದ್ರಿಯಗಳೆಲ್ಲವನ್ನು ಕೂಡ ಒಳಕ್ಕೆ ಪ್ರತ್ಯಾಹಾರ ಅಂತ ಹೆಸರು ಧಾರಣ ಅಂದರೆ ಯಾವುದೋ ಒಂದು ಆಕಾರವನ್ನು ಮನಸ್ಸಲ್ಲಿ ಧಾರಣೆ ಮಾಡು ರಾಮನ ರೂಪವನ್ನು ಮನಸ್ಸಲ್ಲಿ ಧಾರಣೆ ಮಾಡು ಮನಸ್ಸು ಅಂದರೆ ಮಂಗ ಇದ್ದಾಗೆ ರಾಮನಿಗೆ ಮಂಗಗಳನ್ನು ಪಳಗಿಸಿ ಒಳ್ಳೆ ಅಭ್ಯಾಸ ಉಂಟು ಹಾಗಾಗಿ ತಗೊಂಡೋಗಿ ಮನಸ್ಸನ್ನು ರಾಮನ ಕೈಯಲ್ಲಿ ಕೊಟ್ಟುಬಿಟ್ರೆ ಈ ಮಂಗ ಮನಸ್ಸು ಎಂಬ ಮಂಗ ಸುಮ್ಮನೆ ಆಗ್ತದೆ ಹನುಮಂತನಾಗಿ ಬಿಡ್ತದೆ ಆಗೋದು ಅಂತ ಆ ಮಂಗವೇ ಹಾಗಾಗಿ ಧಾರಣ ಅಂದರೆ ಈಗ ರಾಮನಿರ್ಬೋದು ಕೃಷ್ಣನಿರ್ಬೋದು ದುರ್ಗಿ ಇರ್ಬೋದು ಶಿವ ಇರ್ಬೋದು ಒಂದು ಬೆಳಕು ಇರ್ಬೋದು ಸೂರ್ಯ ಚಂದ್ರ ನಕ್ಷತ್ರಗಳಿರ್ಬೋದು ಯಾವುದಾದ್ರೂ ಒಂದು ಶುಭವಾದ ಆಲಂಬನವನ್ನು ಮನಸ್ಸಲ್ಲಿ ಧಾರಣೆ ಮಾಡುವಂಥದ್ದು ಒಂದು ಮಂತ್ರ ಇರ್ಬೋದು ಅದನ್ನು ಮನಸ್ಸಲ್ಲಿ ಧಾರಣೆ ಮಾಡುವುದಕ್ಕೆ ಧಾರಣ ಅಂತ ಹೆಸರು ಧ್ಯಾನ ಅಂದರೆ ಅದನ್ನೇ ಭಾವಿಸ್ತಾ ಇರುವಂಥದ್ದು ಮಧ್ಯ ಬೇರೊಂದು ಬರದೆ ಇನ್ನೊಂದು ಯೋಚನೆ ಮಧ್ಯೆ ಬರದೆ ತೈಲ ಧಾರೆಯ ತೆರದಿ ಈಗ ಎಣ್ಣೆ ಧಾರೆ ಹೇಗಿರ್ತದೆ ಅಂದರೆ ಮಧ್ಯೆ ತುಂಡಾಗೋದೇ ಇಲ್ಲ ಒಂದೇ ರೀತಿ ಬೀಳ್ತಾ ಇರ್ತದೆ ಅದಂತ ನೀರಿನ ಧಾರೆ ಮಧ್ಯ ಮಧ್ಯೆ ತುಂಡಾಗ್ಬೋದು ಎಣ್ಣೆ ಧಾರೆ ಹಾಗಲ್ಲ ಅಂತ ಒಂದೇ ರೀತಿ ಬೀಳ್ತಾ ಇರ್ತದೆ ಮಧ್ಯ ಮಧ್ಯ ತುಂಡಿರೋದಿಲ್ಲ ಅದಕ್ಕೆ ಅಂತ ಹಾಗೆ ಅದೇ ಮತ್ತೆ 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 ಬರ್ತಾ ಇರ್ತದೆ ಮನಸ್ಸಿನಲ್ಲಿ ಅಂತ ಈಗ ಒಂದು ರಾಮಾಕಾರ ಅಂದರೆ ರಾಮಾಕಾರವೇ ರಾಮರೂಪವೇ ಮನಸ್ಸಲ್ಲಿ ಬರ್ತಾ ಇರಬೇಕು ಅಂತ ಮಧ್ಯೆ ಬೇರೆ ರೂಪ ಬರಬಾರ್ದು ಅದಕ್ಕೆ ಧ್ಯಾನ ಅಂತ ಹೆಸರು ಅಲ್ಲಿ ಕರೆಗೆ ಲೀನವಾಗಿ ಹೋದರೆ ಅದಕ್ಕೆ ಸಮಾಧಿ ಅಂತ ಹೆಸರು ಆ ರೂಪದಲ್ಲಿ ಕರಗಿ ಒಂದಾಗಿ ಹೋದರೆ ಅಂದರೆ ಧ್ಯಾನ ಮರೆತು ಹೋಗಬೇಕು ಅಂತ ಧ್ಯಾನ ವಿಸ್ಮೃತಿಯಿಂದ ಅದು ಸಮಾಧಿ ಅದು ನಾನು ಧ್ಯಾನ ಮಾಡ್ತಾ ಅಂತಲೂ ಕೂಡ ಗೊತ್ತಾಗ್ಬಾರ್ದು ನಮಗೆ ಅಂತ ಧ್ಯಾನ ಪ್ರಜ್ಞೆಯೂ ಹೋಗಿಬಿಡಬೇಕು ಹೋಗಿ ಅದೊಂದೇ ಉಳಿದಾಗ ಅದಕ್ಕೆ ಸಮಾಧಿ ಅಂತ ಹೆಸರು ಆ ಸಮಾಧಿ ಇದಿಷ್ಟು ಅಂಗಗಳೇ ಇದಿಷ್ಟು ಅಂಗಗಳೇ ಆ ಸಮಾಧಿಯೇ ಸಾಕಾರದಿಂದ ನಿರಾಕಾರಕ್ಕೆ ಹೋದಾಗ ಸವಿಕಲ್ಪದಿಂದ ನಿರ್ವಿಕಲ್ಪಕ್ಕೆ ಹೋದಾಗ ಸಗುಣದಿಂದ ಸಗುಣದಿಂದ ನಿರ್ಗುಣಕ್ಕೆ ಹೋದಾಗ ಯೋಗ ಪೂರ್ಣ ಆಯಿತು ಚಿತ್ತವೃತ್ತಿ ನಿರೋಧ ಅಲ್ಲಿ ಬಂತು ಅಂತ ಒಂದು ಆಕಾರದಲ್ಲಿಂದು ನಿಂತ ಮನಸ್ಸು ತಾನೇ ತಾನಾಗಿ ನಿರಾಕಾರಕ್ಕೆ ಹೋಗ್ತದೆ ಈಗ ರೂಪದಲ್ಲಿ ಮನಸ್ಸು ನಿಂತರೆ ಅದು ಸಾಕಾರ ಅದು ಸಮಯ ಕಳೆದಾಗ ಕಳೆದಾಗೆ ಆ ರಾಮರೂಪವೇ ರೂಪಕ್ಕೆ ರಾಮಾಕಾರವೇ ನಿರಾಕಾರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಆಕಾರವು ನಿರಾಕಾರದಲ್ಲಿ ಪರಿವಸನ ಆಗ್ತದೆ ಆ ನಿರಾಕಾರದಲ್ಲಿ ಪರಿವಸನ ಆಗೋ ಹೊತ್ತಿಗೆ ಮನಸ್ಸಿನ ಯಾವ ಆಟವೂ ಇರೋದಿಲ್ಲ ಮನಸ್ಸು ಹೋಗಿ ಮನೋಮೂಲದಲ್ಲಿ ವಿಲೀನವಾಗಿರ್ತದೆ ಎಲ್ಲವೂ ತಮ್ಮ ತಮ್ಮ ಹಿಂದಕ್ಕೆ ಹೋಗಿ ತಮ್ಮ ತಮ್ಮ ಹಿಂದಿನ ತತ್ವಗಳಲ್ಲಿ ವಿಲೀನ ಆಗಿರ್ತವೆ ಉಳಿಯುವುದು ಆತ್ಮತತ್ವ ಒಂದೇ ಆತ್ಮತತ್ವದಲ್ಲಿ ಎಲ್ಲ ತತ್ವಗಳು ಹೇಳ್ದಕ್ಕೆ ಹೇಳದೆ ವಿಲೀನವಾಗಿರ್ತವೆ ಅದೇ ಯೋಗ ಅಂದರೆ ಹಾಗೆ ಅದನ್ನು ಸಾಧನೆ ಮಾಡಬೇಕಾದ್ರೆ ಇಷ್ಟೆಲ್ಲ ಬೇರೆ 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 ರೀತಿಯ ಸಾಧನಗಳ ಮೂಲಕ ಅದನ್ನು ಸಾಧನೆ ಮಾಡಬೇಕು ಸಾಧನಗಳನ್ನು ಬಳಸ್ಕೊಳ್ಬೇಕು ಬಳಸ್ಕೊಳ್ಳದೆ ಇದ್ದಕ್ಕಿದ್ದಾಗಿ ಹೋಗಿ ಏನೋ ಮಾಡ್ತೇನೆ ಅಂತ ಹೋದಾಗ ಏನೂ ಆಗ್ಬಿಡ್ಬೋದು ಅಂತ ಈಗ ಕೆಲವರು ಜಪ ಮಾಡೋಕೆ ಹೋಗಿ ತಲೆ ಇದ್ದಾರೆ ನಾನು ಗಾಯತ್ರಿ ಸಿದ್ಧ ಮಾಡ್ತೇನೆ ಅಂತ ಹೇಳಿ ಗಾಯತ್ರಿ ಪುರೋಚ್ಛರಣೆ ಮಾಡ್ತೇನೆ ಅಂತ ಹೊರಟು ಬುದ್ಧಿಯನ್ನೇ ಅಸ್ತವ್ಯಸ್ಥೆ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡವರಿದ್ದಾರೆ ಅದು ಬುದ್ಧಿ ಪ್ರಚೋದನೆಗಿರುವಂಥದ್ದು ಬುದ್ಧಿಯನ್ನೇ ಸುವ್ಯವಸ್ಥೆ ಮಾಡಲಿಕ್ಕಿರುವಂಥದ್ದು ಆದರೆ ಅದನ್ನು ಮಾಡುವಾಗ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡು ಮಾಡಬೇಕು ಅಂತ ಈಗ ಒಂದು ಬೆಂಕಿಯನ್ನು ಹೇಗೆ ಬಳಸಬೇಕು ನಮ್ಮ ನಮ್ಗೆ ಗೊತ್ತಿರಬೇಕಲ್ವ ಗೊತ್ತಿಲ್ಲದೆ ಬೆಂಕಿಯನ್ನು ಬಳಸೋಕ್ಕು ಅಂದರೆ ಮೈಸೂರುಗಳು ಪ್ರಮೇಯ ಪ್ರಮೇಯ ಬರ್ಬೋದು ಒಂದು ಖಡ್ಗವನ್ನು ಎಲ್ಲಿ ಹಿಡ್ಕೊಳ್ಬೇಕು ಅಂತ ಗೊತ್ತಿರಬೇಕು ನಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಕೈಯೇ ರಕ್ತ ಆಗ್ಬೋದು ನಮ್ಮ ಕೈಯೇ ಗಾಯ ಆಗ್ಬೋದು ಅದರಿಂದಾಗಿ ಹಾಗೆ ಈ ಸಾಧನಗಳನ್ನು ಬಳಸಿ ಅವುಗಳ ಬಗ್ಗೆ ತಿಳ್ಕೊಂಡು ನಾವು ಮುಂದುವರೆದಾಗ ಸುಲಭ ಆಗ್ತದೆ ಮನಸ್ಸನ್ನು ಸಮಾಧಾನ ಮಾಡುವಂಥದ್ದು ಮನಸ್ಸು ಸಮಾಧಾನ ಮನಸ್ಸಿನ ಚಾಂಚಲ್ಯದ ನಿವಾರಣೆ ಅದು ಒಂದು ಕಡೆ ನಿಂತು ಬಿಡುವಂತೆ ಆಗುವಂಥದ್ದು ಅದನ್ನು ಅಭ್ಯಾಸ ಮಾಡುವುದಕ್ಕೆ ಯೋಗ ಅಂತ ಹೆಸರು ಈ ದಾರಿ ಪಾಪ ಪರಿಹಾರದ ದಾರಿ ಮತ್ತು ಶುಭ ಪ್ರಾಪ್ತಿಯ ಪರಮಶುಭವಾದ ಆತ್ಮತತ್ವದ ಪ್ರಾಪ್ತಿಯ ದಾರಿಯದು ಹಾಗಾಗಿ ಮನಸ್ಸನ್ನು ಮೆಲ್ಲ 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 ಸಂಯಮಕ್ಕೊಳಪಡಿಸಬೇಕು ಒಂದು ಪದ್ಯ ನೆನಪಾಗ್ತದೆ ಪುರುಷನಿಗೆ ಸ್ವಾತಂತ್ರ್ಯ ಇದೆ ಪುರುಷ ಅಂದರೆ ಸ್ತ್ರೀಗರು ಬಂತು ವ್ಯಕ್ತಿಗೆ ಸ್ವಾತಂತ್ರ್ಯ ಇದೆ ಅಂತ ಎಷ್ಟು ಅಂದರೆ ಅವನ ತೋಳ್ಗಿರುವಷ್ಟು ಪುರುಷನ ಸ್ವಾತಂತ್ರ್ಯ ಅವನ ತೋಳ್ಗಿರುವಷ್ಟು ಏನದು ಪರಿಧಿ ಪರಿಧಿ ಪರಿಧಿಯೊಂದರೊಳ ಪರಿಧಿಯೊಂದರೊಳ ಅದರ ಯತ್ನ ಕೆಡೆಯುಂಟು ಒಂದು ಪರಿಧಿಯಲ್ಲಿ ಅದರ ಸಂಚಾರಕ್ಕೆ ಅವಕಾಶ ಇದೆ ಅದು ಕೈ ಕೆಲಸ ಮಾಡ್ಬೋದು ಪ್ರಯತ್ನ ಮಾಡ್ಬೋದು ಅದಕ್ಕೊಂದು ಪರಿಧಿ ಇದೆ ಒಂದು ಸೀಮೆ ಇದೆ ಅದಕ್ಕೊಂದು ಎಲ್ಲ ಇದೆ ಅದಕ್ಕೊಂದು ಪರಿಧಿಯೊಂದರೊಳು ಅದರ ಯತ್ನ ಕೆಡೆಯುಂಟು ಏನು ಪರಿಧಿ ಅಂದರೆ ತಿರುಗುವುದು ಕೈಯನ್ನು ತಿರುಗಿಸ್ಬೋದಲ್ವಾ ತೋಳನ್ನು ತಿರುಗಿಸ್ಬೋದು ತಿರುಗುವುದು ಮಡಿಸುವುದು ಮಡಿಸ್ಬೋದು ತೋಳನ್ನು ನಿಗುರುವುದು ನೀಳೆ ಮಾಡ್ಬೋದು ತೋಳನ್ನು ಹಾಗೆ ನಿಗುರುವುದು ನೀಳುವುದು ಅಂತ ಇದೆಲ್ಲ ಮಾಡ್ಬೋದು ಅಂತ ಆದರೆ ತೊರೆದು ಹಾರದು ತೋಳು ಅಂತ ನಮ್ಮ ಶರೀರ ತೊರೆದು ತೋಳು ಹಾರಲಿಕ್ಕೆ ಸಾಧ್ಯ ಇಲ್ಲ ಒಂದೊಳ ಹಾರಿಯೇ ಬಿಟ್ಟರೆ ಮತ್ತೆ ಮರಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಅದರೊಳಗೆ ಮಾಡೋ ಪ್ರ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ನಮ್ಮ ತೋಳು ಅಂತ ನಾವು ಭಾರಿ ಹೆಮ್ಮೆಪಟ್ಟು ಅದನ್ನು ಇಲ್ಲಿಂದ ಲಂಕಪಟ್ಟನ ಕಳಿಸೋ ಹಾಗಿಲ್ಲ ಅಂತ ನಾವು ಹೋಗ್ಬೇಕಾಗ್ತದೆ ಅಂತ ಆ ಪಕ್ಕದಲ್ಲಿ ಇರಬೇಕಾಗ್ತದೆ ಅದರೊಳಗೆ ಇದ್ದುಕೊಂಡೆ ಈ ಬಂಧನಕ್ಕೆ ಒಳಪಟ್ಟೆ ಅದು ತನ್ನ ಕೆಲಸಗಳನ್ನೆಲ್ಲ ಮಾಡಬಹುದು ಹಾಗೆ ಮನಸ್ಸಿನ ಸಂಯಮ ಮನಸ್ಸಿನ ಕೆಲಸ ಕೂಡ ಹಾಗೆ ಮನಸ್ಸು ಕೆಲಸ ಮಾಡಬೇಕು ಕೆಲಸ ಮಾಡದೇ ಇರಬಾರ್ದು ಮನಸ್ಸು ಕೆಲಸ ಮಾಡಬೇಕು ಆದರೆ ಒಂದು ಪರಿಧಿಯೊಳಗೆ ಒಂದು ಸೀಮೆಯೊಳಗೆ ಕೆಲಸ ಮಾಡಿದಾಗ ತುಂಬ ಲಾಭವನ್ನು ಮಾಡ್ತದೆ ಆ ಸೀಮೆಯನ್ನು ಪರಿಧಿಯನ್ನು ಬಿಟ್ಟು ತೊರೆದು ಹಾರಿದರೆ ಇಲ್ಲಿಗೂ ಅನರ್ಥ ಅಲ್ಲಿಗೂ ಅನರ್ಥ ಎರಡೂ ಕಡೆ ಅನರ್ಥ ಆಗುವಂತೆ ಮಾಡ್ತದೆ ಅದು ಹಾಗಾಗಿ ಅದನ್ನು ಅದನ್ನು ಮನಸ್ಸನ್ನು ನಿಯಂತ್ರಣ ಮಾಡುವಾಗ ಕೂಡ ಅಷ್ಟೇ ವ್ಯಾಯಾಮ ಮಾಡುವಾಗ ಮಿತಿ ಮೀರಿದ ವ್ಯಾಯಾಮವನ್ನು ಮಾಡಿದರೆ ತೋಳು ಮುರಿದು ಹೋಗ್ಬಿಡ್ಬೋದು ಅಂತ ತೋಳಗೆ ಶಕ್ತಿ ಬರಬೇಕು ಅಂದರೆ ಶಕ್ತಿ ಬರಲಿಕ್ಕೆ ವ್ಯಾಯಾಮ ಮಾಡು ಮಾಡುವಾಗ ಎಷ್ಟು ಉಚಿತವೋ ನೋಡು ಅಂತ ನೋಡದೆ ಮಾಡಬೇಡ ಅಂತ ಅದನ್ನು ಹಾಗೆ ಮನಸ್ಸನ್ನು ತುಂಬ ಉಪಾಯದಲ್ಲಿ ಎಷ್ಟೋ ಬಾರಿ ಮನಸ್ಸನ್ನು ಮುಟ್ಟದೆಯೇ ಮನಸ್ಸಿಗೆ ಏನು ಮಾಡದೆಯೇ ತುಂಬ ಸುಲಭವಾಗಿ ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂಥ ಎಲ್ಲ ವಿಧಾನಗಳನ್ನ ಒಳಗೊಂಡಿರ್ತಕ್ಕಂಥ ಅಷ್ಟಾಂಗ ಯೋಗವನ್ನು ಪಾಪ ಪರಿಹಾರದ ದಾರಿಯಾಗಿ ಮಾರ್ಗವಾಗಿ ಭಗವಂತ ಶ್ರೀಕೃಷ್ಣ ಹೇಳಿದ ಯೋಗ ಯಜ್ಞ ಎನ್ನುವ ಪದದ ಮೂಲಕ ಯೋಗವೇ ಒಂದು ಯಜ್ಞ ಆ ಯಜ್ಞದ ಮೂಲಕವಾಗಿ ಪಾಪ ಉಗುಪ್ ಪಾಪ ಪಾಪರಾಶಿಯನ್ನು ಪರಿಹಾರ ಮಾಡಿಕೊಳ್ಬಹುದು ಮಾಡಿಕೊಂಡು ನಾವು ಪರಮ ಪದ ಪ್ರಾಪ್ತಿಯನ್ನು ಮಾಡಿಕೊಡ್ಬೋದು ಹಾಗಾಗಿ ಶಂಕರಾಚಾರ್ಯರ ಆ ಪಾಪ ಉಗುಪ್ ಸಾಧನಾ ಪಂಚಕದ ಒಂದು ಭಾಗವಾಗಿರ್ತಕ್ಕಂಥ ಪಾಪ ಉಗುಪ್ ಪರಿಧೋಯಿತಾ ಪಾಪ ಉಘುವನ್ನು ಪರಿಹಾರ ಮಾಡ್ಕೋ ನಾಶ ಮಾಡಿಕೊ ಎನ್ನುವಾಗ ಅದರಲ್ಲಿ ಎಷ್ಟು ಸಂಗತಿಗಳು ಸೇರಿಕೊಂಡಿದ್ದಾವೆ ಇದು ಒಂದು ಜೊತೆಯಲ್ಲಿ ಹರೇ